ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಮ್ ರಿಫಾಕ್ಷ ಸೊ ಇವತ್ತಿನ ಒಂದು ಸೆಷನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಆರ್ ಆರ್ ಬಿ ಗ್ರೂಪ್ ಡಿ ಪರೀಕ್ಷೆಯ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಿದ್ವಿ ಅದ್ರ ಭಾಗವಾಗಿ ಇವತ್ತು ನಾವು ಏನು ಮಾಡ್ತೀವಪ್ಪ ಅಂದರೆ ಹತ್ತು ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಇದು ಪೂರ್ತಿ ಕ್ವಶನು ಮತ್ತು ಕನ್ನಡದಲ್ಲೇ ಇರುತ್ತೆ ಫಸ್ಟ್ ಕ್ವಶನ್ ಏನಿದೆ ಅಂದರೆ ರು ಸಾವಿರ ರೂಪಾಯಿ ಮೊತ್ತವನ್ನು ತರುಣ್ ತಮ್ಮಣ್ಣ ಟೀನಾರ್ ನಡುವೆ ಕ್ರಮವಾಗಿ ನಾಲ್ಕು ಐದು ಆರು ಅನುಪಾತದಲ್ಲಿ ವಿತರಿಸಬೇಕಾಗಿದೆ ಹಾಗಾದರೆ ತರುಣ್ ಮತ್ತು ಟಿನಾಳ ಮೊತ್ತದ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ ಸೊ ನೋಡಿರಿ ಒಂದು ಸಾವಿರ ರೂಪಾಯಿ ಇದೆ ಅದನ್ನೇನು ಮಾಡಬೇಕಪ್ಪ ಅಂದರೆ ತರುಣ್ ತಮ್ಮಣ್ಣ ಮತ್ತು ಟಿನಾ ನಡುವರೆಗೆ ಹಂಚಬೇಕು ಯಾವ ಅನುಪಾತದಲ್ಲಿ ಹಂಚ್ಬೇಕಂದ್ರೆ ನಾಲ್ಕು ಐದು ಆರು ಈ ಅನುಪಾತದಲ್ಲಿ ಹಂಚಬೇಕಾಗತ್ತೆ ಹಂಚಿದಾಗ ಏನಾಗತ್ತಪ್ಪ ಅಂದರೆ ತರುಣ್ ಮತ್ತು ಟಿನಾಳ ನಡುವಿನ ಮೊತ್ತ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾವು ಕಂಡು ಸೊ ನೋಡಿರಿ ಫಸ್ಟ್ ವರ್ಕೌ ಎಷ್ಟು ರೂಪಾಯಿ ಇದೆ ಒಂದು ಸಾವಿರ ರೂಪಾಯಿ ಇದೆ ಸೊ ಯಾರ್ಯಾರು ನಡ್ವರ್ಗೆ ಹಂಚಬೇಕಪ್ಪ ತರುಣ್ ತಮ್ಮಣ್ಣ ಮತ್ತು ಲಾಸ್ಟ್ ಯಾರಪ್ಪ ಟೀನಾ ಇವ್ರಿಗೆ ಯಾವ ಅನುಪಾತದಲ್ಲಿ ಹಂಚ್ಬೇಕು ನಾವು ಟೀನಾರ ಮಧ್ಯೆ ನಾಲ್ಕು ಅನುಪಾತ ಐದು ಆರು ಅನುಪಾತ ಈ ಅನುಪಾತದಲ್ಲಿ ಹಂಚಬೇಕು ಹಾಗೆ ಹಂಚಿದಾಗ ತರುಣ್ ಮತ್ತು ಟೀನಾರ ಮಧ್ಯೆ ತರುಣ್ ತರುಣ್ ಮತ್ತು ಟೀನಾರ ಮಧ್ಯೆ ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಬರುತ್ತೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಟೋಟಲ್ ಎಷ್ಟು ಪಾರ್ಟ್ ಆಗುತ್ತೆ ಅಂತ ನೋಡಿರಿ ಫೋರ್ ಪ್ಲಸ್ ನಾಲ್ಕು ಪ್ಲಸ್ ಐದು ಎಷ್ಟು ಆಯಿತು ಒಂಬತ್ತು ಒಂಬತ್ತು ಪ್ಲಸ್ ಆರು ಹದಿನೈದು ಪಾರ್ಟ್ ಆಯಿತು ಹದಿನೈದು ಪಾರ್ಟ್ ಇಕ್ಕೊಳ್ಟು ಎಷ್ಟಾಗುತ್ತಪ್ಪ ಹದಿನೈದು ಪಾರ್ಟ್ ಇಕ್ವಲ್ ಟು ತೌಸಂಡ್ ರುಪೀಸ್ ಆಯಿತು ಸೊ ನಮಗೇನು ಕೇಳಿದ್ದಾರೆ ಡಿಫ್ರೆನ್ಸ್ ಕೇಳಿದ್ದಾರೆ ಹಾಗಾಗಿ ನಾವು ಪ್ರತಿಯೊಬ್ಬರದ್ದು ಕಂಡಿಡಿಯೋ ಅವಶ್ಯಕತೆ ಇಲ್ಲ ಸೊ ನೋಡಿರಿ ಟೀನಾ ಮತ್ತು ತರುಣವ್ರಿಗೆ ಎಷ್ಟು ಪಾರ್ಟ್ಸ್ ಡಿಫ್ರೆನ್ಸ್ ಇದೆ ಇಲ್ಲಿ ಆರು ಪಾರ್ಟ್ ಇದೆ ಇಲ್ಲಿ ನಾಲ್ಕು ಪಾರ್ಟ್ ಇದೆ ಟೋಟಲ್ ಎಷ್ಟು ಪಾರ್ಟ್ಸ್ ಡಿಫ್ರೆನ್ಸ್ ಆಗುತ್ತೆ ಆರಲ್ಲಿ ನೀವು ನಾಲ್ಕು ಪಾರ್ಟ್ ಕಳೆದ್ರೆ ಎರಡು ಪಾರ್ಟ್ ಡಿಫ್ರೆನ್ಸ್ ಆಗುತ್ತೆ ಹಾಗಾದರೆ ನಾವೇನು ಮಾಡಬೇಕು ಎರಡು ಪಾರ್ಟ್ ಟು ಎಷ್ಟು ಅಂತ ಕಂಡುಹಿಡಿಯಬೇಕು ಸೊ ನೋಡಿರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಟೂ ಇಂಟು ಥೌಸಂಡ್ ಡಿವೈಡೆಡ್ ಬೈ ಫಿಫ್ಟೀನ್ ಐದು ಮೂರಲೆ ಐದು ಎರಡಲೆ ಸೊ ಎಷ್ಟಾಯ್ತಪ್ಪ ಫೋರ್ ಹಂಡ್ರೆಡ್ ಬೈ ತ್ರೀ ಆಯಿತು ಸೊ ನೋಡಿರಿ ಫೋರ್ ಹಂಡ್ರೆಡ್ ಬೈ ತ್ರೀ ಮೂರು ಒಂದಲೇ ಮೂರು ಒಂದಲೇ ಮತ್ತೆ ಎಷ್ಟು ಉಳಿತು ಮೂರು ಉಳಿತು ಒಂದು ಉಳಿತು ಹತ್ತಾಯಿತು ಮೂರು ಮೂರಲೆ ಒಂಬತ್ತು ಮತ್ತು ಒಂದು ಉಳಿತು ಹತ್ತಾಯಿತು ಮೂರು ಮೂರಲೆ ಒಂಬತ್ತು ಮತ್ತು ಬಿಂದು ಕೊಟ್ವಿ ಮತ್ತೆಷ್ಟು ಬರುತ್ತಪ್ಪ ಮೂರು ಮೂರಲೇ ಬರುತ್ತೆ ಹಾಗಾದರೆ ಎಷ್ಟಾಯಿತು ಆನ್ಸರು ನೂರು ಮೂವತ್ತ್ಮೂರು ಬಿಂದು ಮೂವತ್ತ್ಮೂರು ಆಗುತ್ತೆ ಹಾಗಾದ್ರೆ ಆನ್ಸರ್ ಏನಾಗುತ್ತಪ್ಪ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಸೊ ನೋಡಿರಿ ಕ್ವಶನಲ್ಲಿ ಅವರು ನೀವು ಟೋಟಲ್ ಅಮೌಂಟ್ ಎಷ್ಟು ಹಿಡಿಯಬೇಕಾಗಿಲ್ಲ ಎಷ್ಟು ತಮ್ಮಣ್ಣನ್ದೆಷ್ಟು ಟೀನಾದೆಷ್ಟು ಅಂತ ಕಂಡು ಹೋಗ್ಬಿಡಿ ಅವಾಗ ಏನಾಗುತ್ತೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ರಿ ಜಸ್ಟ್ ಎಷ್ಟು ಪಾರ್ಟ್ ಡಿಫ್ರೆನ್ಸ್ ಇದೆ ನೋಡ್ಕೊರಿ ಅಷ್ಟು ಪಾರ್ಟ್ ಡಿಫ್ರೆನ್ಸನ್ನು ಫಿಫ್ಟೀನ್ ಪಾರ್ಟ್ಸ್ ಈಕ್ವಲ್ ಟು ಹದಿನೈದು ಪಾರ್ಟ್ ಈಕ್ವಲ್ ಟು ತೌಸಂಡ್ ರುಪೀಸ್ ಆದರೆ ಎರಡು ಪಾರ್ಟಿಕಲ್ ಟು ಅಂತ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಒಂದು ನಿಮಗೆ ಟೈಮ್ ಸೇವ್ ಆಗುತ್ತೆ ಇನ್ನೊಂದು ಅಕ್ಯುರೇಟ್ ಆನ್ಸರ್ ಕೂಡ ಬರುತ್ತೆ ಹಾಗಾಗಿ ಎಷ್ಟಾಗುತ್ತಪ್ಪ ಒನ್ ತ್ರೀ ತ್ರೀ ಆಗುತ್ತೆ ಸೊ ಇದು ಒಂದು ವೇ ಇನ್ನೊಂದು ವೇ ಯಾವ ಥರ ಅಂದರೆ ನೋಡಿರಿ ಆಪ್ಷನ್ ವೆರಿಫಿಕೇಷನ್ ತ್ರೂನು ಮಾಡ್ಬೋದು ಸೊ ನೋಡಿರಿ ಫಿಫ್ಟೀನ್ ಪಾರ್ಟಿಕೊಲ್ ಟು ಎಷ್ಟು ತೌಸಂಡ್ ಅಂದರೆ ಟೂ ಪಾರ್ಟ್ ಎಷ್ಟಾಗುತ್ತೆ ಒನ್ ಪಾರ್ಟಿಕಲ್ ಟು ಎಷ್ಟಾಗುತ್ತೆ ಅಂದರೆ ನಿಯರ್ಲಿ ಸೆವೆಂಟಿ ಫೈವ್ ಹಿಂಗಾಗುತ್ತೆ ಹಾಗಾದರೆ ಟೂ ಪಾರ್ಟ್ಸ್ ಎಷ್ಟಾಗಬೇಕು ನಿಯರ್ಲಿ ಒನ್ ಫಿಫ್ಟಿ ಆಗಬೇಕು ಬಟ್ ಕಮ್ಮಿ ಆಗಬೇಕು ಯಾಕಂದರೆ ಸೆವೆಂಟಿ ಫೈವ್ ಅಕ್ಯುರೇಟ್ ಇಲ್ಲ ಹಾಗಾಗಿ ಆನ್ಸರ್ ಏನಾಗುತ್ತೆ ಒನ್ ತರ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಅಂದರೆ ಎರಡು ನಿಲ್ದಾಣಗಳ ನಡುವಿನ ಒಟ್ಟು ಅಂತರವು ಮುನ್ನೂರ ತೊಂಬತ್ತು ಕಿಲೋಮೀಟರ್ ಆಗಿದೆ ಒಂದು ರೈಲು ಐವತ್ನಾಲ್ಕು ಕಿಲೋಮೀಟ್ರ್ ಗಂಟೆಯ ವೇಗದಲ್ಲಿ ನೂರ ಎಂಬತ್ತೆರಡು ಕಿಲೋಮೀಟರ್ಗಳನ್ನು ಮತ್ತು ಎಂಬತ್ ಎಪ್ಪತ್ತೆರಡು ಕಿಲೋಮೀಟ್ರ್ ಗಂಟೆ ವೇಗದಲ್ಲಿ ನೂರ ಎಂಟು ಕಿಮಿಗಳ ದೂರವನ್ನು ಕ್ರಮಿಸುತ್ತದೆ ಉಳಿದ ದೂರವನ್ನು ಉಳಿದ ದೂರವನ್ನು ಐದು ಬೈ ನಾಲ್ಕು ಗಂಟೆಗಳಂದರೆ ಒನ್ ಇಷ್ಟು ಒನ್ ಬೈ ಫೋರ್ ಅಂದರೆ ಫೈವ್ ಬೈ ಫೋರ್ ಒಂದು ಗಂಟೆ ಹದಿನೈದು ನಿಮಿಷ ಗಂಟೆಗಳಲ್ಲಿ ಕ್ರಮಿಸುತ್ತದೆ ಇಡೀ ಪ್ರಯಾಣದ ಸಮಯದಲ್ಲಿ ರೈಲಿನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಎರಡು ಸ್ಟೇಷನ್ ಇದೆ ಅಂದ್ಕೊರಿ ಎ ಮತ್ತು ಬಿ ಇದ್ರ ಡಿಸ್ಟೆನ್ಸ್ ಎಷ್ಟಿದೆಪ್ಪ ಮುನ್ನೂರ ತೊಂಬತ್ತು ಕಿಲೋಮೀಟ್ರ್ ಇದೆ ಒಂದು ರೈಲ್ ಏನು ಅಂದರೆ ಫಸ್ಟು ಐವತ್ತಾರು ಕಿಲೋಮೀಟ್ರ್ ಗಂಟೆ ವೇಗದಲ್ಲಿ ನೂರ ಎಂಬತ್ತು ಕಿಲೋಮೀಟ್ರನ್ನ ಕ್ರಮಿಸುತ್ತೆ ನೂರ ಎಂಬತ್ತು ಕಿಲೋಮೀಟ್ರ್ ಎಷ್ಟು ವೇಗದಲ್ಲಿ ಕ್ರಮಿಸುತ್ತಪ್ಪ ಐವತ್ತಾರು ಕಿಲೋಮೀಟ್ರ್ ನೆಕ್ಸ್ಟು ಏನು ಮಾಡುತ್ತಪ್ಪ ಅಂದರೆ ನೂರ ಎಂಟು ಕಿಲೋಮೀಟ್ರನ್ನ ನೂರ ಎಂಟು ಕಿಲೋಮೀಟ್ರನ್ನ ಎಷ್ಟು ಕಿಲೋಮೀಟ್ರ್ ವೇಗದಲ್ಲಿ ಕ್ರಮಿಸುತ್ತೆ ಅಂದರೆ ಎಪ್ಪತ್ತೆರಡು ಕಿಲೋಮೀಟ್ರ್ ವೇಗದಲ್ಲಿ ಕ ಕ್ರಮಿಸುತ್ತೆ ಉಳಿದ ವೇಗವನ್ನು ಏನು ಮಾಡುತ್ತೆ ಅಂದರೆ ಉಳಿದ ದೂರವನ್ನು ಒನ್ ಇಷ್ಟು ಒನ್ ಬೈ ಫೋರ್ ಅಂದರೆ ಒಂದು ಗಂಟೆ ಹದಿನೈದು ನಿಮಿಷ ಇದನ್ನು ಯಾವ ಥರ ಬರಿಬೋದಪ್ಪ ಅಂದರೆ ಒಂದಲೇ ನಾಲ್ಕು ಪ್ಲಸ್ ಒಂದು ಐದು ಫೈವ್ ಬೈ ಫೋರ್ ಅವರ್ಸ್ ಅಂತಲೂ ಬರೀಬೋದು ಈ ವೇಗದಲ್ಲಿ ಈ ಸಮಯದಲ್ಲಿ ಕವರ್ ಮಾಡುತ್ತೆ ಹಾಗಾದರೆ ಸರಾಸರಿ ವೇಗ ಏನು ಅಂತ ಕೇಳಿದರೆ ಸೊ ನೋಡಿರಿ ಸರಾಸರಿ ಫಾರ್ಮುಲಾ ನಿಮಗೆ ಗೊತ್ತಿದೆ ಸರಾಸರಿ ಫಾರ್ಮುಲಾ ಏನಪ್ಪ ಅಂದರೆ ಸರಾಸರಿ ವೇಗ ಕಂಡುಹಿಡಿತಿದ್ದೀವಿ ಸರಾಸರಿ ವೇಗದ ಫಾರ್ಮುಲಾ ಏನಂದರೆ ಒಟ್ಟು ದೂರ ಒಟ್ಟು ದೂರ ಅಂದರೆ ಟೋಟಲ್ ಡಿಸ್ಟನ್ಸ್ ಟೋಟಲ್ ಡಿಸ್ಟನ್ಸ್ ಬೈ ಒಟ್ಟು ಸಮಯ ಒಟ್ಟು ಸಮಯ ಅಂದರೆ ಟೋಟಲ್ ಟೈಮ್ ಸೊ ನೋಡಿರಿ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಎಷ್ಟು ದೂರ ಇದೆ ದೂರ ಡಿವೈಡೆಡ್ ಬೈ ಸಮಯ ಒಟ್ಟು ದೂರ ಎಷ್ಟಿದೆಯಪ್ಪ ಅಪ್ಪ ಅದರ ಡಿವೈಡೆಡ್ ಬೈ ಸಮಯ ಒಟ್ಟು ದೂರ ನಮಗೆ ಗೊತ್ತಿದೆ ಎಷ್ಟಿದೆ ಮುನ್ನೂರ ತೊಂಬತ್ತು ಕಿಲೋಮೀಟ್ರ್ ಬಟ್ ನಾವೀಗೇನು ಕಂಡುಹಿಡಬೇಕು ಒಟ್ಟು ಸಮಯ ಕಂಡುಹಿಡೀಬೇಕು ಸೊ ಒಟ್ಟು ಸಮಯ ಕಂಡುಹಿಡಿದ ಮೇಲೆ ನಾವೇನಂದರೆ ಒಟ್ಟು ದೂರದಲ್ಲಿ ಅದನ್ನು ಡಿವೈಡ್ ಮಾಡಿದ್ರೆ ನಮಗೆ ಸರಾಸರಿ ಬೇಗ ಬರ್ತದೆ ಸೊ ನೋಡಿರಿ ಈಗ ನಾವೇನು ಮಾಡೋಣ ಅಂದರೆ ಫಸ್ಟು ನಮಗೆ ಲಾಸ್ಟಿದ್ದು ಗೊತ್ತಿದೆ ಎಷ್ಟು ಸಮಯ ತೆಗೆದುಕೊಂಡಿದ್ದಾರೆ ಅಂತ ಇದೆಷ್ಟಿದೆಯಪ್ಪ ಅಪ್ಪ ಫೈವ್ ಬೈ ಫೋರ್ ಗಂಟೆ ಸೊ ಉಳಿದಂಥ ಎರಡು ಟೈಮ್ನ ಕಂಡಿಡಿದ್ಯಾನ ಕಂಡಿಡ್ಯಾನ ಸೊ ನೋಡಿರಿ ಐವತ್ತಾರು ಕಿಲೋಮೀಟ್ರ್ ವೇಗದಲ್ಲಿ ನೂರ ಎಂಬತ್ತೆರಡು ಕಿಲೋಮೀಟ್ರನ್ನ ಕ್ರಮಿಸ್ತಾರಂದರೆ ಇಲ್ಲಿ ಎಷ್ಟು ಸಮಯ ತೆಗೆದುಕೋತಾರಪ್ಪ ಸಮಯ ಈಕ್ವಲ್ ಟು ಏನಾಗುತ್ತೆ ಸಮಯ ಇದು ಈಕ್ವಲ್ ಟು ದೂರ ಡಿವೈಡೆಡ್ ಬೈ ವೇಗ ಆಗ್ತದೆ ದೂರ ಎಷ್ಟಿದೆ ಇಲ್ಲಿ ಫಸ್ಟ್ ಕೇಸಲ್ಲಿ ನೂರ ಎಂಬತ್ತೆರಡು ಕಿಲೋಮೀಟ್ರ್ ಇದೆ ಎಷ್ಟು ಸಮಯ ತೆಗೆ ಎಷ್ಟು ವೇಗದಲ್ಲಿ ಹೋಗುತ್ತೆ ಐವತ್ತಾರು ಕಿಲೋಮೀಟ್ರ್ ಹೋಗದಲ್ಲಿ ಹೋಗುತ್ತೆ ಸೊ ನೋಡ್ರಿ ಎರಡು ಇಪ್ಪತ್ತೆಂಟಲೇ ಎರಡೊಂಬತ್ತಲೇ ಎರಡೊಂದಲೇ ಏಳು ನಾಲ್ಕಲೇ ಏಳು ಹದಿಮೂರಲೆ ಹದಿಮೂರೇಳೆ ತೊಂಬತ್ತೊಂದು ಸೊ ಎಷ್ಟು ಉಳಿಯತ್ತಪ್ಪ ಇಲ್ಲಿ ಹದಿಮೂರು ಬೈ ನಾಲ್ಕು ಗಂಟೆ ಉಳಿತು ಅದೇ ಥರನಾಗಿ ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ನೋಡಿರಿ ಸೆಕೆಂಡ್ ಕೇಸಲ್ಲಿ ನೂರ ಎಂಟು ಕಿಲೋಮೀಟ್ರನ್ನ ಎಷ್ಟು ವೇಗ್ದಲ್ಲಿ ಕ್ರಮಿಸುತ್ತದೆ ಎಪ್ಪತ್ತೆರಡು ಕಿಲೋಮೀಟ್ರ್ ವೇಗದಲ್ಲಿ ಕ್ರಮಿಸುತ್ತದೆ ಎರಡು ಮೂವತ್ತಾರಲೇ ಎರಡೈದೇ ಎರಡು ನಾಲ್ಕಲೇ ಒಂಬತ್ತಾರಲೇ ಐವತ್ನಾಲ್ಕು ಒಂಬತ್ನಾಲ್ಕಲೇ ಮೂವತ್ತಾರು ಸಿಕ್ಸ್ ಬೈ ಫೋರ್ ಮೂರೆರಡಲೆ ಮೂರು ಮೂರಲೆ ಮೂರೆರಡಲೇ ಎಷ್ಟಾಯ್ತಪ್ಪ ಇದು ತ್ರೀ ಬೈ ಫೋರ್ ತ್ರೀ ಬೈ ಟೂ ಗಂಟೆ ಆಯಿತು ಸೊ ನೋಡಿರಿ ಮೊದಲನೇ ವೇಗದಲ್ಲಿ ಅದು ಎಷ್ಟು ಸಮಯ ತೆಗೆದುಕೊಳ್ತೀವಿ ಹದಿಮೂರು ಬೈ ನಾಲ್ಕು ಗಂಟೆ ಎರಡರದಲ್ಲಿ ತ್ರೀ ಬೈ ಟು ಲಾಸ್ಟಲ್ಲಿ ಎಷ್ಟಿದೆ ಅಪ್ಪ ಫೈ ಬೈ ಫೋರ್ ಇದೆ ಸೊ ಈಗ ಒಟ್ಟು ಸಮಯನ ನಾವು ಕಂಡುಹಿಡಬೇಕು ಒಟ್ಟು ಸಮಯ ಏನಾಗುತ್ತೆ ತರ್ಟೀನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಟು ಪ್ಲಸ್ ಏನಾಗುತ್ತಪ್ಪ ಫೈವ್ ಬೈ ಫೋರ್ ಆಗುತ್ತೆ ಸೊ ನೋಡಿರಿ ಇಲ್ಲಿ ಛೇದ ಏನಿದೆ ಸೇಮ್ ಇಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಛೇದನ ಸಮ ಮಾಡ್ಕೋತೀವಿ ಅದಕ್ಕೇನು ಮಾಡಬೇಕು ಲಸ ತೆಗಿಬೇಕು ನಾಲ್ಕು ಎರಡು ನಾಲ್ಕರದ್ದು ಲಸ ಏನಾಗುತ್ತಪ್ಪ ನಾಲ್ಕು ಆಗುತ್ತೆ ಯಾಕಂದರೆ ಹೈಯೆಸ್ಟ್ ಕಾಮನ್ ಮಲ್ಟಿಪಲ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದಾಗುತ್ತೆ ಆಗುತ್ತೆ ಲಸ ಹಾಗಾಗಿ ಏನಾಗುತ್ತೆ ಅಂದರೆ ಆಗುತ್ತೆ ಸೊ ನೋಡಿರಿ ಛೇದನ ಇದು ಮಾಡೋಕ್ಕೆ ನಾನು ನಾಲ್ಕು ಲಸ ತೊಗೋತೀನಿ ಸೊ ಇಲ್ಲಿ ಹದಿಮೂರೇ ಇರುತ್ತೆ ಎರಡು ಎರಡನೇ ನಾಲ್ಕು ಹಾಗಾಗಿ ಮೂರಕ್ಕೆ ಎರಡನ್ನ ಗುಣಿಸ್ತೀವಿ ಮೂರು ಎರಡನೇ ಆರು ಇಲ್ಲ ಐದೇ ಹೇಳುತ್ತೆ ಸೊ ನೋಡಿರಿ ಹದಿಮೂರು ಪ್ಲಸ್ ಆರು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಐದು ಇಪ್ಪತ್ತ್ನಾಲ್ಕು ಸೊ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಫೋರ್ ಆಯಿತು ಸೊ ನೋಡಿರಿ ನಾಲ್ಕೊಂದಲೇ ನಾಲ್ಕು ಆರಲೆ ಸೊ ಟೋಟಲ್ ಎಷ್ಟು ಸಮಯ ತೆಗೆದುಕೊತದ್ದು ಆರು ಗಂಟೆ ತೆಗೆದುಕೊಳ್ತು ಟೋಟಲ್ ದೂರ ಎಷ್ಟಿದೆಯಪ್ಪ ಮುನ್ನೂರ ತೊಂಬತ್ತು ಕಿಲೋಮೀಟ್ರ್ ಇದೆ ಸಮಯ ಎಷ್ಟು ತೆಗೆದುಕೊಳ್ಳುತ್ತೆ ಆರು ಗಂಟೆ ತೆಗೆದುಕೊಳ್ಳುತ್ತೆ ಇಲ್ಲಿ ನೋಡಿರಿ ಆರೊಂದಲೇ ಆರು ಆರಲೆ ಮೂವತ್ತಾರು ಎಷ್ಟು ಉಳಿಯಿತು ಮೂವತ್ತೊಂಬತ್ತಲ್ಲಿ ಮೂವತ್ತಾರು ಆದರೆ ಮೂರು ಉಳಿತು ಮೂವತ್ತಾಯಿತು ಇಲ್ಲೇ ಮೂವತ್ತು ಸೊ ಹಾಗಾದರೆ ಎಷ್ಟು ಕಿಲೋಮೀಟ್ರ್ ಪರ್ ಅವರ್ ವೇಗದಲ್ಲಿ ಹೋಗುತ್ತೆ ಸರಾಸರಿ ಅರವತ್ತೈದು ಕಿಲೋಮೀಟ್ರಲ್ಲಿ ಹೋಗುತ್ತೆ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಬಿ ಆಗ್ತದೆ ಸೊ ನೋಡಿರಿ ನಿಮ್ಗೆ ಈ ಥರ ಕೇಳಿದಾಗ ಇವು ಟೈಮ್ ಕನ್ಸಮ್ಷನ್ ಜಾಸ್ತಿ ಆಗುತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ಇವನ್ನ ಮಾರ್ಕ್ ಆ್ಯಂಡ್ ರೀಡ್ ಅಂತ ಇಟ್ಟಿರಿ ಸೊ ನಿಮಗೆ ಲಾಸ್ಟ್ ಟೈಮ್ ಇದ್ದಾಗ ಏನಂದರೆ ತೋರಿಸುತ್ತೆ ಯಾವ ಕ್ವಶನ ನೀವು ಮಾರ್ಕ್ ಆ್ಯಂಡ್ ರೀಡ್ ಅಂತ ಬಿಟ್ಟಿರ್ತೀರ ಅವಾಗ ಅದನ್ನು ಈಸಿಯಾಗಿ ಅಟೆಂಪ್ಟ್ ಮಾಡ್ಬೋದು ಸೊ ಇನಿಷಿಯಲ್ ಸ್ಟೇಜಲ್ಲೇ ನೀವೇನಾದರೂ ಈ ಥರದ ಪ್ರಾಬ್ಲಮ್ಸ್ನ ಅಟೆಂಡ್ ಮಾಡಕ್ಕೆ ಹೋದರೆ ನಿಮಗೆ ಸಮಯ ಜಾಸ್ತಿ ಹೋಗುತ್ತೆ ಜೊತೆಗೆ ಏನಪ್ಪಾ ಅಂದರೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗೋದರಿಂದ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಸೊ ಈ ಪ್ರಾಬ್ಲಮ್ನೂ ಬಿಡ್ಸೋಕ್ಕಾಗಲ್ಲ ಆ ಪ್ರಾಬ್ಲಮ್ನು ಬಿಡ್ಸೋಕ್ಕಾಗಲ್ಲ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಜಲೇನಾ ಮತ್ತು ಜದೆನ್ ಅವರಿಬ್ಬರ ಪ್ರಸ್ತುತ ವಯಸ್ಸುಗಳ ಮೊತ್ತವು ಎಪ್ಪತ್ತು ವರ್ಷಗಳಾಗಿದೆ ಐದು ವರ್ಷಗಳ ಹಿಂದೆ ಜದೆನ್ ಅವರು ಜದೇನವರ ವಯಸ್ಸು ಅವರ ವಯಸ್ಸಿನ ಎರಡು ಪಟ್ಟು ಆಗಿತ್ತು ಹಾಗಾದರೆ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಈ ವಿಗ್ ಇಬ್ಬರು ವ್ಯಕ್ತಿಗಳ ಹೆಸರು ಏನಪ್ಪ ಅಂದರೆ ಜಲೇನಾ ಮತ್ತು ಜೇದನ್ ಸೊ ಇವರಿಬ್ಬರ ಮೊತ್ತ ಎಷ್ಟಿದೆಯಪ್ಪ ಅಂದರೆ ವಯಸ್ಸಿನ ಮೊತ್ತ ಈಗ ಎಪ್ಪತ್ತು ವರ್ಷ ಇದೆ ಐದು ವರ್ಷಗಳ ಹಿಂದೆ ಏನಾಗಿತ್ತಪ್ಪ ಅಂದರೆ ಐದು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಏನಾಗುತ್ತೆ ಅಂದರೆ ಐದು ವರ್ಷಗಳ ಹಿಂದೆ ಏನಾಗಿತ್ತಂದರೆ ಅವರು ಜದನ್ಗಿಂತ ಎಷ್ಟು ಜಾಸ್ತಿ ಇದ್ರು ಅಂದರೆ ಎರಡು ಪಟ್ಟು ಜಾಸ್ತಿ ಇದ್ದರು ಸೊ ಐದು ವರ್ಷಗಳ ಹಿಂದೆ ಜಲೇನವ ಅವರು ಎಷ್ಟು ಪಟ್ ಜಾಸ್ತಿ ಇದ್ದರು ಎರಡು ಪಟ್ ಜಾಸ್ತಿ ಇದ್ರು ಜಲೇನವರು ಜದನ್ಗಿಂತ ಎಷ್ಟು ಪಟ್ ಜಾಸ್ತಿ ಇದ್ರಪ್ಪ ಎರಡು ಪಟ್ಟು ಸೊ ಇದೇನಾಗುತ್ತೆ ಟು ಇಷ್ಟು ಒನ್ ಆಗುತ್ತೆ ಸೊ ನೋಡ್ರಿ ಈಗಿನ ವಯಸ್ಸು ಎಷ್ಟಿದೆ ಅದು ಎಪ್ಪತ್ತು ವರ್ಷ ಇದೆ ಐದು ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರೆ ಸೊ ನಾವೀಗೇನು ಮಾಡಬೇಕು ಒಟ್ಟು ಎಷ್ಟಿದೆ ಎಪ್ಪತ್ತಿದೆ ಪ್ರತಿಯೊಬ್ಬರಿಂದ ಎಷ್ಟು ವಯಸ್ಸು ಕಳಿಬೇಕಾಗತ್ತೆ ಐದು ವರ್ಷ ಕಳಿಬೇಕಾಗುತ್ತೆ ಅವಾಗ ಎಷ್ಟು ಬರುತ್ತೆ ಐದು ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ ಬರುತ್ತೆ ಅವಾಗ ನಾವೇನು ಮಾಡ್ಬೋದು ಇದರಲ್ಲಿ ಸಬ್ಸ್ಟ್ಯೂಟ್ ಮಾಡಿ ಆನ್ಸರ್ನ ಕಂಡುಹಿಡೀಬೋದು ಸೊ ನೋಡಿರಿ ಈಗ ಪ್ರತಿಯೊಬ್ಬರಲ್ಲೂ ಐದು ವರ್ಷ ಕಳೆದ್ರೆ ಇಬ್ಬರಿಗೆ ಎಷ್ಟು ವರ್ಷ ಕಳಿಬೇಕು ನಾವು ಹತ್ತು ವರ್ಷನ ಕಳಿಬೇಕಾಗುತ್ತೆ ಸೊ ಸೆವೆಂಟಿ ಮೈನಸ್ ಟೆನ್ ಮಾಡಿದ್ರೆ ಐದು ವರ್ಷದ ಹಿಂದೆ ಅವ್ರ ವಯಸ್ಸು ಎಷ್ಟಿತ್ತಪ್ಪ ಒಟ್ಟು ವಯಸ್ಸು ಅರವತ್ತಿತ್ತು ಸೊ ನೋಡಿರಿ ತ್ರೀ ಪಾರ್ಟ್ಸ್ ಈಕ್ವಲ್ ಟು ಸಿಕ್ಸ್ಟಿ ಆಯಿತು ಟೂ ಪಾರ್ಟ್ಸ್ ಎಷ್ಟಾಗುತ್ತೆ ತ್ರೀ ಪಾರ್ಟ್ಸ್ ಯಾಕಂದರೆ ಟೂ ಪ್ಲಸ್ ಒನ್ ತ್ರೀ ಪಾರ್ಟ್ಸ್ ತ್ರೀ ಪಾರ್ಟ್ಸ್ ಈಕ್ವಲ್ ಟು ಸಿಕ್ಸ್ಟಿ ಆದರೆ ಟೂ ಪಾರ್ಟ್ಸ್ ಇಕ್ವಲ್ ಟು ಏನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಅರವತ್ತು ಇಂಟು ಎರಡು ಡಿವೈಡೆಡ್ ಬೈ ಮೂರು ಮೂವತ್ತೊಂದೇ ಮೂವತ್ತೆರಡಲೇ ಸೊ ಇಪ್ಪತ್ತೆರಡೇ ನಲವತ್ತು ಸೊ ಜಲೇನ್ ಅವರ ವಯಸ್ಸು ಸಾರಿ ಜಲೇನ್ ಅವರ ವಯಸ್ಸು ಸೊ ಕ್ವಶನ್ನು ಒಂಚೂರು ರಾಂಗ್ ಆಗಿದೆ ಅದು ಜಲೇನ್ ಅಂತ ಆಗಬೇಕಿತ್ತು ಕನ್ಫ್ಯೂಷನ್ ಮಾಡಿದರೆ ಸೊ ಜಲೇನ್ ಅವರ ವಯಸ್ಸು ಐದು ವರ್ಷದ ಹಿಂದೆ ಎಷ್ಟಿತ್ತಪ್ಪ ಅಂದರೆ ನಲವತ್ತಿತ್ತು ಈಗ ಏನಾಗ್ತಿದೆ ಐದು ವರ್ಷ ಜಾಸ್ತಿ ಆಗುತ್ತೆ ಹಾಗಾದರೆ ಏನಾಗುತ್ತೆ ಅಂದರೆ ನಲವತ್ತೈದು ವರ್ಷ ಆಗುತ್ತೆ ಸೊ ಉತ್ತರ ಇದು ಆಗುತ್ತೆ ಸೊ ನೋಡಿರಿ ಇದೇನಾಗತ್ತಪ್ಪ ಅಂದರೆ ಕ್ವಶನ್ ಪ್ರೇಪರು ಟ್ರಾನ್ಸ್ಲೇಟೆಡ್ ವರ್ಷನ್ ಇರೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಒಂದು ಸರಿ ಕ್ವಶನ್ಸ್ನ ಇಂಗ್ಲೀಷಲ್ಲೂ ಓದ್ಕೊಂಬಿಡಿ ನಿಮಗೇನಂದರೆ ಕ್ಲಾರಿಫಿಕೇಷನ್ ಸಿಗುತ್ತೆ ಯಾವುದು ಕರೆಕ್ಟಾಗಿದೆ ಅಂತ ಸೊ ನೀವು ಕನ್ನಡದಲ್ಲಿ ಓದೋದಕ್ಕಿಂತ ಕನ್ನಡದಲ್ಲೂ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಇನ್ ಕೇಸ್ ನಿಮ್ಗೇನಾದರೂ ಡೌಟ್ ಬಂದರೆ ಇಂಗ್ಲೀಷ್ ವರ್ಷನ್ನು ನೀವು ಅಟೆಂಪ್ಟ್ ಮಾಡೋದು ಒಳ್ಳೇದು ಯಾಕಂದರೆ ಇದು ಟ್ರಾನ್ಸ್ಲೇಟೆಡ್ ಆಗಿರೋದ್ರಿಂದ ಕೆಲವೊಂದು ಸರಿ ಮಿಸ್ಟೇಕ್ಸು ಆಗುತ್ತೆ ಸೊ ಇಲ್ಲಿ ಜಲೇನವರ ಅವರ ಕಂಡು ಹಿಡಿಯಬೇಕು ನಲ್ವತ್ತೇಳು ವರ್ಷ ನಲವತ್ತೈದು ವರ್ಷ ಆಗುತ್ತೆ ಜದೇನವರ ವಯಸ್ಸಲ್ಲ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಒಂದು ವೇಳೆ ಎರಡು ಪುರುಷರು ಅಥವಾ ಮೂರು ಮಹಿಳೆಯರು ಒಂದು ಕೆಲಸವನ್ನು ಮೂವತ್ತು ದಿನಗಳಲ್ಲಿ ಪೂರ್ಣಗೊಳಿಸಬಹುದಾಗಿದ್ದರೆ ಆರು ಪುರುಷರು ಮತ್ತು ಒಬ್ಬ ಮಹಿಳೆಯು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಒಂದು ವೇಳೆ ಎಷ್ಟು ಪುರುಷರಪ್ಪ ಎರಡು ಪುರುಷರು ಅಥವಾ ಮೂರು ಮಹಿಳೆಯರು ಒಂದು ಕೆಲಸ ನೆಕ್ಸ್ಟ್ ದಿನದಲ್ಲಿ ಮುಗಿಸ್ತಾರೆ ಅವರು ಮೂವತ್ತು ದಿನಗಳಲ್ಲಿ ಮುಗಿಸ್ತಾರೆ ಹಾಗಿದ್ದರೆ ಆ ಒಟ್ಟು ಕೆಲಸವನ್ನು ಆರು ಪುರುಷರು ಮತ್ತು ಒಬ್ಬ ಮಹಿಳೆ ಪ್ಲಸ್ ಯಾಕೆ ಹಾಕಿದ್ದಾನೆ ಅಂದರೆ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾರೆ ಮತ್ತು ಅಂತ ಕೊಟ್ಟಿದ್ದಾರೆ ಒಬ್ಬ ಮಹಿಳೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಈ ಥರ ಇದ್ದಾಗ ನೀವೇನು ಮಾಡ್ಬೇಕಂದ್ರೆ ಒಂದು ಪುರುಷರಿಗಾದರೂ ಕಂಡಿಡ್ರಿ ಅಥವಾ ಮಹಿಳೆಯರಿಗಾದರೂ ಕಂಡಿಡ್ರಿ ಸೊ ನಾನು ಏನು ಮಾಡ್ತೀನಿ ಅಂದರೆ ಮಹಿಳೆಯರು ತೊಗೋತೀನಿ ಸೊ ನೋಡ್ರಿ ಇಬ್ಬರು ಪುರುಷರಿಕ್ಕೊಳ್ಟು ಮೂರು ಮಹಿಳೆಯರಾದರೆ ಒಬ್ಬ ಪುರುಷ ಇಕ್ಕೊಳ್ತು ಎಷ್ಟಾಕ್ಕೇ ಇಬ್ಬರು ಇಕ್ವಲ್ ಟು ಮೂರು ಜನ ಮಹಿಳೆಯರಾದರೆ ಒಬ್ಬರು ಪುರುಷರು ಎಷ್ಟಾಗ್ತಾರಪ್ಪ ಅಂದರೆ ಮೂರು ಬೈ ಎರಡು ಮಹಿಳೆಯರಾಗ್ತಾರೆ ಸೊ ನೋಡ್ರಿ ಇಲ್ಲಿ ಆರು ಪುರುಷರಿದ್ದಾರೆ ಈ ಪುರುಷರಿದ್ದಲ್ಲಿ ನಾನೇನು ಮಾಡ್ತೀನಿ ಮಹಿಳೆಯರನ್ನ ಸಬ್ಸೇಟ್ ಮಾಡ್ತೀನಿ ಆರು ಇಂಟು ತ್ರೀ ಬೈ ಟು ಮಹಿಳೆ ಪ್ಲಸ್ ಎಷ್ಟು ಮಹಿಳೆಯರಪ್ಪ ನೆಕ್ಸ್ಟ್ ಒಬ್ರು ಮಹಿಳೆಯರು ಸೊ ಇಲ್ಲಿ ನೋಡ್ರಿ ಎರಡೊಂದಲೇ ಎರಡು ಮೂರಲೇ ಮೂರು ಮೂರಲೇ ಒಂಬತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಮಹಿಳೆಯರು ಈಗ ಎಷ್ಟು ಆಯ್ತಿದು ಟೋಟಲ್ ಹತ್ತು ಮಹಿಳೆಯರತ್ತು ಸೊ ನೋಡ್ರಿ ಮೂರು ಮಹಿಳೆಯರು ಒಂದು ಕೆಲಸನ ತೊಂಬತ್ತು ಮೂವತ್ತು ದಿನದಲ್ಲಿ ಮುಗಿಸ್ತಾರೆ ಅಂದರೆ ಹತ್ತು ಮಹಿಳೆಯರು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಸೊ ಈಗ ನಾವೇನು ಮಾಡ್ಬೇಕಂದ್ರೆ ಒಟ್ಟು ಕೆಲಸ ತೊಗೋಬೇಕು ಟೋಟಲ್ ವರ್ಕ್ ಟೋಟಲ್ ವರ್ಕದ ಫಾರ್ಮುಲಾ ಏನಪ್ಪ ಟೋಟಲ್ ವರ್ಕ್ ಅಂದರೆ ಒಟ್ಟು ಕೆಲಸದ ಫಾರ್ಮುಲ್ ಏನು ನಂಬರ್ ಆಫ್ ಪೀಪಲ್ ಒಟ್ಟು ಜನ ಅಂದರೆ ಎಷ್ಟು ಜನ ಇದ್ದಾರೆ ಪ್ಲಸ್ ನಂಬರ್ ಆಫ್ ಡೇಸ್ ನಂಬರ್ ಆಫ್ ಡೇಸ್ ಸೊ ಒಟ್ಟು ಎಷ್ಟು ಜನ ಇದ್ದಾರೆ ಜೊತೆಗೆ ಎಷ್ಟು ದಿನಗಳವರೆಗೆ ಕೆಲಸ ಮಾಡಿದ್ದಾರೆ ಸೊ ಫಸ್ಟ್ ಕೇಸಲ್ಲಿ ಎಷ್ಟಾಗುತ್ತೆ ಮೂವತ್ತು ದಿನ ಕೆಲಸ ಮಾಡಿದ್ದಾರೆ ಎಷ್ಟು ದಿನ ಮೂರು ದಿನ ಕೆಲಸ ಮೂರು ಜನ ಕೆಲಸ ಮಾಡಿದ್ದಾರೆ ಹಾಗಾದರೆ ಒಟ್ಟು ಕೆಲಸ ಎಷ್ಟಾಯಿತು ತೊಂಬತ್ತಾಯಿತು ಈಗ ನಾವೇನು ಮಾಡಬೇಕು ಒಟ್ಟು ಕೆಲಸ ಸಿಕ್ತು ಎಷ್ಟು ದಿನ ಅಂತ ಅಂದ್ಕೊಂಡಿಟ್ಟಿಬೇಕು ಹಾಗಿದ್ರೆ ಏನು ಮಾಡ್ತೀನಿ ಒಟ್ಟು ಕೆಲಸದಲ್ಲಿ ನಾನು ಏನು ಮಾಡ್ತೀನಿ ಮಹಿಳೆಯರನ್ನ ಡಿವೈಡ್ ಮಾಡ್ತೀನಿ ಸೊ ನೋಡಿರಿ ತೊಂಬತ್ತಿದೆ ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಒಟ್ಟು ಎಷ್ಟು ದಿನ ಕೆಲಸ ಅವರು ತೊಂಬತ್ತು ಒಂಬತ್ತು ದಿನನೇ ಕೆಲಸ ಮಾಡ್ತಾರೆ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಅಂದರೆ ಒಂಬತ್ತು ದಿನಗಳು ಆಗ್ತದೆ ಸೊ ನೋಡಿರಿ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಒಬ್ರಿಗೆ ಕಂಪ್ಯಾರಿಸನ್ ಮಾಡಿರಿ ಒಂದು ಪುರುಷರಿಗಾದರೂ ಮಾಡ್ಕೊರಿ ಅಥವಾ ಮಹಿಳೆಯರಿಗೆ ಆದರೂ ಮಾಡ್ಕೊರಿ ಅವಾಗ ಮಾತ್ರ ನಿಮ್ಗೇನಂದರೆ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ನೀವು ಪುರುಷರಿಗೆ ಮಾಡಿದರೂ ಅದೇ ಆನ್ಸರ್ ಬರುತ್ತೆ ಮಹಿಳೆಯರಿಗೆ ಮಾಡಿದರೂ ಅದೇ ಆನ್ಸರ್ ಬರುತ್ತೆ ನಾನು ಪುರುಷ ಮಹಿಳೆಯರಿಗೆ ಮಾಡಿದೆ ಅಂದರೆ ಈಸಿ ವೇಯಲ್ಲಿ ಬರುತ್ತೆ ಅಂತ ಮಹಿಳೆಯರಿಗೆ ಮಾಡಿದೆ ನೀವು ಪುರುಷರಿಗೆ ಟ್ರೈ ಮಾಡಿದ್ರೆ ನಿಮಗೂ ಕೂಡ ಅದೇ ಆನ್ಸರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಬ್ಬ ವ್ಯಕ್ತಿಯು ಎರಡು ಕೈಗಡಿಕಾರಗಳನ್ನು ನಾಲ್ಕುನೂರ ಎಂಬತ್ತು ರೂಗಳಿಗೆ ಖರೀದಿಸಿದ್ದಾನೆ ಅವನು ಅದರಲ್ಲಿ ಒಂದನ್ನು ಹದಿನೈದು ಪರ್ಸೆಂಟ್ ನೆಷ್ಟಕ್ಕೆ ಮ ಇನ್ನೊಂದನ್ನು ಹತ್ತೊಂಬತ್ತು ಪರ್ಸೆಂಟ್ ಲಾಭಕ್ಕೆ ಮಾರಾಟ ಮಾಡಿದ್ದಾನೆ ಮತ್ತು ಅವನು ಕಂಡು ಹಿಡಿದಾಗ ಎರಡು ಕೈ ಒಂದೇ ಬೆಲೆಗೆ ಮಾರಾಟ ಮಾಡಲಾಯಿತು ಎಂದು ತಿಳಿದು ಬಂದಿದೆ ಹಾಗಾದರೆ ಎರಡು ಕೈ ಎರಡು ಕೈ ಗಡಿಯಾರಗಳ ಅಸಲಿ ಬೆಲೆ ಎಷ್ಟು ಎಂದು ಕಂಡಿಡ್ರಿ ಸೊ ನೋಡ್ರಿ ಏನಾಗಿದೆ ಎರಡು ಕೈ ಗಡಿಯಾರಗಳನ್ನ ಒಂದೇ ಬೆಲೆಗೆ ಮಾರಿದ್ದಾನೆ ಸೊ ಇಲ್ಲೇನಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಆಫ್ ಒನ್ನಿಗೆ ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಆಫ್ ಸೆಕೆಂಡ್ ಆಗುತ್ತೆ ಸೊ ನೋಡ್ರಿ ಯಾಕಂದರೆ ಎರಡು ಕೈಗಾರನ ಏನು ಮಾಡಿದ್ದಾನೆ ಒಂದಕ್ಕೆ ಮಾಡಿದ್ದಾನೆ ಸೊ ಒಂದನ್ನೇನು ಮಾಡ್ತಾನೆ ಅಂದರೆ ಎಂಬತ್ತೈದು ಪರ್ಸೆಂಟ್ ನಷ್ಟಕ್ಕೆ ಮಾರ್ತಾನೆ ಇನ್ನೊಂದನ್ನು ಏನು ಮಾಡ್ತಾನೆ ಅಂದರೆ ಹತ್ತೊಂಬತ್ತು ಪರ್ಸೆಂಟ್ ಲಾಭಕ್ಕೆ ಮಾರ್ತಾನೆ ಹಾಗಾದರೆ ಇಲ್ಲಿ ಕಾಸ್ಟ್ ಪ್ರೈಸ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತಪ್ಪ ಏಯ್ಟಿ ಫೈವ್ ಪರ್ಸೆಂಟ್ ಕಾಸ್ಟ್ ಪ್ರೈಸ್ ಆಗುತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ಯಾಕಂದರೆ ಹತ್ತೊಂಬತ್ತು ಪರ್ಸೆಂಟ್ ಲಾಭ ಆಗಿದೆ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಕಾಸ್ಟ್ ಪ್ರೈಸ್ ಆಗುತ್ತೆ ಸೊ ಇದನ್ನು ಸಿ ಪಿ ಒನ್ ಅಂತ ತೊಗೊಂಡಿದ್ದೀನಿ ಸಿ ಪಿ ಟು ಯಾಕಂದರೆ ಇದು ಫಸ್ಟಿಂದು ಇದು ಸೆಕೆಂಡ್ ಅಂತ ಸೊ ನೋಡಿರಿ ಇಲ್ಲಿ ಹಂಡ್ರೆಡ್ ಇಲ್ಲಿ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಸಿ ಪಿ ಒನ್ ಡಿವೈಡೆಡ್ ಬೈ ಸಿ ಪಿ ಟೂ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂದರೆ ಇಲ್ಲಿ ಒನ್ ಒನ್ ನೈನ್ ಇದೆ ಇಲ್ಲಿ ಏಯ್ಟಿ ಫೈ ಇದೆ ಇದು ಈ ಕಡೆ ಬರುತ್ತೆ ಒನ್ ಒನ್ ನೈನ್ ಡಿವೈಡೆಡ್ ಬೈ ಏಯ್ಟಿ ಫೈ ಆಗುತ್ತೆ ಸೊ ನೋಡಿರಿ ಹದಿನೇಳು ಐದಲೆ ಎಂಬತ್ತೈದು ಹದಿನೇಳು ಹದಿನೇಳೇಳೆ ನೂರು ಹತ್ತೊಂಬತ್ತು ಸೊ ರೇಷಿಯೋ ಏನಾಗುತ್ತಪ್ಪ ಸೆವೆನ್ ಇಷ್ಟು ಫೈ ಆಗುತ್ತೆ ಸೊ ಸಿ ಪಿ ಒನ್ ಬೈ ಸಿ ಪಿ ಟು ಎಷ್ಟಾಯಿತು ಸೆವೆನ್ ಬೈ ಫೈವ್ ಆಯಿತು ಸೊ ನಮಗೇನು ಕೇಳಿದ್ದಾರೆ ಎರಡು ಕೈ ಗಡಿಯಾರಗಳ ಬೆಲೆ ಕೇಳಿದ್ದಾರೆ ಸೊ ನೋಡಿರಿ ಏಳು ಪ್ಲಸ್ ಐದು ಮಾಡಿದರೆ ಎಷ್ಟು ಬಾಯ್ತು ಹನ್ನೆರಡು ಪಾರ್ಟ್ ಆಯಿತು ಸೊ ನಿಮಗೆ ಟ್ವೆಲ್ ಪಾರ್ಟ್ಸ್ ಇಕ್ಕೊಳ್ಟು ಫೋರ್ ಏಯ್ಟಿ ಆದರೆ ಸೆವೆನ್ ಪಾರ್ಟ್ ಇಕ್ಕೊಳ್ಟು ಎಷ್ಟು ಅಂತ ಕಂಡುಹಿಡೀಬೇಕು ಸೊ ನೋಡಿರಿ ಫೋರ್ ಏಯ್ಟಿ ಇಂಟು ಸವೆನ್ ಡಿವೈಡೆಡ್ ಬೈ ಟ್ವೆಲ್ವ್ ಹನ್ನೆರಡು ಒಂದಲೇ ಹನ್ನೆರಡು ನಾಲ್ಕಲೇ ಸೊ ಏಳು ನಾಲ್ಕಲೇ ಇಪ್ಪತ್ತೆಂಟು ಎಷ್ಟಾಯ್ತಪ್ಪ ಎರಡು ನೂರ ಎಂಬತ್ತಾಯಿತು ಸೊ ಒಂದು ಕೈ ಗಡಿಯಾರ ಎರಡು ನೂರ ಎಂಬತ್ತಾದರೆ ಇನ್ನೊಂದು ಎಷ್ಟಾಗುತ್ತಪ್ಪ ಎರಡು ನೂರು ರೂಪಾಯಿ ಆಗುತ್ತೆ ಸೊ ಹಾಗಾಗಿ ಆನ್ಸರ್ ಅಂದರೆ ಟೂ ಏಯ್ಟಿ ಪ್ಲಸ್ ಟು ಹಂಡ್ರೆಡ್ ಆಗುತ್ತೆ ಸೊ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಆಪ್ಷನ್ ನಂಬರ್ ಎ ಆಗ್ತದೆ ಸೊ ನೋಡಿರಿ ಈ ಥರ ನಿಮಗೆ ಕ್ವೆಶನ್ಸ್ ಬಂದಾಗ ನೀವು ಜಸ್ಟ್ ಕಂಪ್ಯಾರಿಸನ್ ಮಾಡೋದ್ರಿಂದ ಕೂಡ ಈಸಿಯಾಗಿ ಬರುತ್ತೆ ನೀವು ವಿತಿನ್ ಟ್ವೆಲ್ ಟು ಫಿಫ್ಟೀನ್ ಸೆಕೆಂಡ್ಸಲ್ಲೇ ಈ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಟೂ ಜೀರೋ ಫೈವ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಂದು ವೇಳೆ ಎ ಪ್ಲಸ್ ಒನ್ ಬೈ ಇಕ್ ಎ ಎಕ್ವಲ್ ಟು ಏಟ್ ಆದರೆ ಎ ಕ್ಯೂ ಪ್ಲಸ್ ಒನ್ ಬೈ ಎ ಕ್ಯೂಬ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಎ ಪ್ಲಸ್ ಒನ್ ಬೈ ಎ ಈಕ್ವಲ್ ಟು ಏಟ್ ಅಂತ ಕೊಟ್ಟಿದ್ದಾರೆ ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಏನ ಎಕ್ಸ್ ಅಂತ ತೊಗೋತೀನಿ ಒನ್ ಬೈ ಏನ ಏನಂತ ತೊಗೋತೀನಪ್ಪ ವೈ ಅಂತ ತೊಗೋತೀನಿ ಸೊ ನೋಡ್ರಿ ನಮಗೊಂದು ಫಾರ್ಮುಲಾ ಗೊತ್ತಿದೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಫಾರ್ಮುಲಾ ಏನಿದೆ ಅಪ್ಪ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಫಾರ್ಮುಲಾ ಏನಿದೆ ಎಕ್ಸ್ ಪ್ಲಸ್ ವೈ होल क्यूब माइनस थ्री इंटू एक्स वाई प्लस एक्स प्लस वै अंत सो नोड़ी इन सरी एक्स प्लस वाई होल क्यूब इंटू थ्री माइनस थ्री एक्स वाई इंटू एक्स प्लस वै अंत सो नोड़ी एक्स प्लस वै ऐन ए प्लस वन बै ए प्लस वन बै होल क्यूब इले क्यूब आगते ಸೊ ಅದೇ ಥರನಾಗಿ ತ್ರೀ ಇಂಟು ಎಕ್ಸ್ನ ಏನು ಅಂತ ತೊಗೊಂಡಿದ್ದೀನಪ್ಪ ಎ ಅಂತ ತೊಗೊಂಡಿದ್ದೀನಿ ಅದೇ ಥರನಾಗ್ ವೈನ ಏನಂತ ತೊಗೊಂಡಿದ್ದೀನಿ ಒನ್ ಬೈ ಎ ಅಂತ ತೊಗೊಂಡಿದ್ದೀನಿ ಸೊ ನೋಡ್ರಿ ಎ ಇಂಟು ಒನ್ ಬೈ ಎ ಸೊ ಇ ಎ ಇ ಎ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಎಕ್ಸ್ ಪ್ಲಸ್ ವೈ ಅಂದರೆ ಎ ಪ್ಲಸ್ ಒನ್ ಬೈ ಒನ್ ಬೈ ಎ ಎಷ್ಟಾಗುತ್ತಪ್ಪ ಏಟ್ ಆಗುತ್ತೆ ಸೊ ನೋಡ್ರಿ ಏಟ್ ಕ್ಯೂಬ್ ಎಷ್ಟಾಯಿತು ಏಟ್ ಕ್ಯೂಬ್ ಫೈವ್ ಒನ್ ಟ್ವೆಲ್ವ್ ಆಯಿತು ಅದೇ ಥರನಾಗಿ ಮೂರೆಂಟ್ಲೇ ಎಷ್ಟಾಗುತ್ತಪ್ಪ ಇಪ್ಪತ್ತ್ನಾಲ್ಕು ಆಗುತ್ತೆ ಸೊ ನೋಡ್ರಿ ಐನೂರ ಹನ್ನೆರಡರಲ್ಲಿ ನೀವು ಇಪ್ಪತ್ನಾಲ್ಕು ಕಳೀರಿ ಐದುನೂರ ಹನ್ನೆರಡರಲ್ಲಿ ಇಪ್ಪತ್ನಾಲ್ಕು ಕಳೆದ್ರೆ ಎಷ್ಟು ಆಗುತ್ತೆ ನೋಡಿರಿ ಹನ್ನೆರಡರಲ್ಲಿ ನಾಲ್ಕು ಕಳೆದ್ರೆ ಎಂಟು ಕೈಲಾ ಬಂತು ಒಂದು ಹನ್ನೊಂದರಲ್ಲಿ ಮೂರು ಕಳೆದ್ರೆ ಎಂಟು ಕೈಲಾ ಬಂತು ಒಂದು ಐದರಲ್ಲಿ ಒಂದು ಕಳೆದ್ರೆ ನಾಲ್ಕು ಸೊ ಆನ್ಸರ್ ಏನಾಗುತ್ತೆ ಅಂದರೆ ಫೋರ್ ಏಯ್ಟಿ ಏಯ್ಟ್ ಆಗುತ್ತೆ ಸೊ ನೋಡಿರಿ ಇದು ತುಂಬ ಸಿಂಪಲ್ ಇದೆ ನೀವು ಏನು ಮಾಡಬೇಕಂದ್ರೆ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು ಫಾರ್ಮುಲಾ ಅಪ್ಲೈ ಮಾಡಿದಾಗ ಮಾತ್ರ ನಿಮಗೆ ಆನ್ಸರ್ ಬರುತ್ತೆ ಏನು ಫಾರ್ಮುಲಾ ಅಂದರೆ ನೋಡಿರಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಈಸ್ ಇಕ್ವಲ್ಟು ಎ ಪ್ಲಸ್ ಬಿ ಹೋಲ್ ಕ್ಯೂ ಮೈನಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಸೊ ಈ ಫಾರ್ಮುಲಾನೆ ನೀವೇನಾದರೂ ನೆನಪಿದ್ರೆ ನೆನಪಿಟ್ಕೊಂಡ್ರೆ ಅಥವಾ ನೆನಪು ಆಗಿದ್ದರೆ ನಿಮಗೆ ಈ ಪ್ರಾಬ್ಲಮ್ನ ನೀವು ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಇದು ನಿಮಗೆ ಜಸ್ಟ್ ಟ್ವೆಂಟಿ ಸೆಕೆಂಡ್ಸ್ನ ಟೈಮ್ ತೊಗೊಳುತ್ತೆ ಯಾಕಂದರೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಫೋರ್ ಏಯ್ಟಿ ಏಯ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಎಂಟು ಒಂದು ವೇಳೆ ಸೊ ಒಂದು ವೇಳೆ ರೂಟ್ ಆಫ್ ತ್ರೀ ಟ್ವೆಂಟಿ ಫೋರ್ ಎಷ್ಟು ಎಕ್ಸ್ ಇಂಟು ಏಟ್ ಆಗಿದ್ದರೆ ಎಕ್ಸ್ರ ಮೌಲ್ಯ ಎಷ್ಟು ಅಂತ ಕೇಳಿದರೆ ನೋಡಿರಿ ತ್ರೀ ಟ್ವೆಂಟಿ ಫೋರ್ ಈಸ್ ಟು ಸ್ಕ್ವೇರ್ ರೂಟ್ ಆಫ್ ತ್ರೀ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಎಕ್ಸ್ ಇನ್ ಟು ಆಗಿದ್ದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳಿದರೆ ಸೊ ನೋಡಿರಿ ನಿಮಗೆ ಸ್ಕ್ವೇರ್ ರೂಟ್ ಗೊತ್ತಿರಬೇಕಂದ್ರೆ ಸ್ಕ್ವೇರ್ಸ್ ಗೊತ್ತಿರಬೇಕು ಸೊ ನೋಡಿರಿ ಒನ್ ಸ್ಕ್ವೇರ್ ಒನ್ ಅದೇ ಥರನೇ ಟೆನ್ ಸ್ಕ್ವೇರ್ ಹಂಡ್ರೆಡ್ ಫಿಫ್ಟೀನ್ ಸ್ಕ್ವೇರ್ ಎಷ್ಟಾಗುತ್ತಪ್ಪ ಟು ಟ್ವೆಂಟಿ ಫೈ ಸಿಕ್ಸ್ಟೀನ್ ಸ್ಕ್ವೇರ್ ಎಷ್ಟಾಗುತ್ತೆ ಟು ಫಿಫ್ಟಿ ಸಿಕ್ಸ್ ಆಗುತ್ತೆ ಸೆವೆಂಟೀನ್ ಸ್ಕ್ವೇರ್ ಎಷ್ಟಾಗುತ್ತೆ ಟು ಏಯ್ಟಿ ಒನ್ ಆಗುತ್ತೆ ಅದೇ ಸರ ಏಯ್ಟೀನ್ ಸ್ಕ್ವೇರ್ ಎಷ್ಟಾಗುತ್ತೆ ತ್ರೀ ಟ್ವೆಂಟಿ ಫೋರ್ ಆಗುತ್ತೆ ಹಾಗಾದರೆ ತ್ರೀ ಟ್ವೆಂಟಿ ಫೋರ್ ಏನಾಗುತ್ತಪ್ಪ ಏಯ್ಟೀನ್ ಸ್ಕ್ವೇರ್ ಆಗುತ್ತೆ ಸೊ ನೋಡಿರಿ ಹದಿನೆಂಟರ ವರ್ಗ ಏನಾಗುತ್ತೆ ಅಂದರೆ ಏಟೀನ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ನೋಡಿರಿ ಈ ಸ್ಕ್ವೇರು ಈ ಸ್ಕ್ವೇರ್ಟ್ ಕ್ಯಾನ್ಸಲ್ ಆಗುತ್ತೆ ಏನಾಗುತ್ತಪ್ಪ ಏಯ್ಟೀನ್ ಈಕ್ವಲ್ ಟು ಎಕ್ಸ್ ಇಂಟು ಏಟ್ ಆಯಿತು ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ ಒಂದು ಬರುತ್ತೆ ಹಾಗಾದರೆ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೊ ಈ ಥರ ಕ್ವಶನ್ಸ್ ಇದ್ದಾಗ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಫಸ್ಟು ಬ್ರಾಕೆಟ್ಸ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ರಿ ಒಂದೊಂದು ಒಂದೊಂದು ಬ್ರಾಕೆಟ್ಸ್ನ ಆಮೇಲೆ ನೀವೇನಂದರೆ ಫರ್ದರ್ ಪ್ರೊಸಿ ಪ್ರೊಸೀಡ್ ಮಾಡ್ಬೋದು ಸೊ ನೀವು ಹೋಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಹೋದರೆ ಏನಂತೆ ಕನ್ಫ್ಯೂಷನ್ ಆಗುತ್ತೆ ಯಾವಾಗಲೂ ಈ ಥರ ಪ್ರಾಬ್ಲಮ್ ಇದ್ದಾಗ ನೀವು ಏನು ಮಾಡಬೇಕಪ್ಪ ಅಂದರೆ ವಾರ್ಡಮಸ್ ಅಂದರೆ ಆವಿ ಬಾಗು ಸವ್ಯ ಈ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ ಅದರ ಥರ ಆಗಿ ಆವೃತ್ತಗಳು ಅಂದರೆ ಬಾರ್ಡರ್ ಆಮೇಲೆ ಆಪ್ಸ್ ಸೊ ಹಾಗಾಗಿ ಬ್ರಕೆಟ್ಸ್ ಇದೆ ಈ ಬ್ರೆಕೆಟ್ಸ್ನ ಫಸ್ಟು ರಿಮೂವ್ ಮಾಡಬೇಕು ಬ್ರೆಕೆಟ್ಸ್ನ ರಿಮೂವ್ ಮಾಡಿ ಆಮೇಲೆ ನೀವೇನಂದರೆ ಉಳ್ಕೆದ ಪ್ರಾಬ್ಲಮ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಫಸ್ಟು ಒಂದೊಂದೇ ಪ್ರಾಕೆಟ್ಸನ್ನ ಸಾಲ್ವ್ ಮಾಡ್ತೀನಿ ಸೊ ನೋಡಿರಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಒನ್ ಸಿಕ್ಸ್ಟಿ ನೈನ್ ಡಿವೈಡೆಡ್ ಬೈ ತರ್ಟಿ ಪ್ಲಸ್ ತರ್ಟಿ ಇದರೊಳಗೆ ಆ ವಿ ಸಮಯ ಫಸ್ಟ್ ಏನು ಬರುತ್ತೆ ಭಾಗಕಾರ ಬರುತ್ತೆ ಹಾಗಾಗಿ ನೂರ ಅರವತ್ತೊಂಬತ್ತನ್ನ ಹದಿಮೂರಲ್ಲೇ ಭಾಗ ಮಾಡಿದ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಹದಿಮೂರು ಬರುತ್ತೆ ಯಾಕಂದರೆ ಹದಿಮೂರರ ವರ್ಗ ಎಷ್ಟಾಗುತ್ತೆಂದರೆ ನೂರು ಅರವತ್ತೊಂಬತ್ತಾಗುತ್ತೆ ಹಾಗಾಗಿ ಆನ್ಸರ್ ಏನು ಬರುತ್ತೆ ಹದಿಮೂರು ಬರುತ್ತೆ ಪ್ಲಸ್ ಹದಿಮೂರು ಎಷ್ಟಾಯ್ತಪ್ಪ ಇಪ್ಪತ್ತಾರು ಆಯಿತು ಸೊ ಹಾಗಾದರೆ ಇದರ ಉತ್ತರ ಎಷ್ಟಾಗುತ್ತೆ ಟ್ವೆಂಟಿ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ಏಯ್ಟಿ ಫೈ ಮೈನಸ್ ಟ್ವೆಂಟಿ ತ್ರೀ ಇಂಟು ಫೈವ್ ಇದೆ ಏಯ್ಟಿ ಫೈ ಮೈನಸ್ ಟ್ವೆಂಟಿ ತ್ರೀ ಇಂಟು ಫೈ ಆ ವಿ ಬಾಗು ಸವ್ಯ ಸೊ ಬಾ ಆದಮೇಲೆ ಗುಣಾಕಾರ ಸೊ ನಾವೇನು ಮಾಡ್ಬೇಕು ಫಸ್ಟು ಟ್ವೆಂಟಿ ತ್ರೀ ಇಂಟು ಫೈವ್ ಮಾಡ್ಕೋಬೇಕು ಯಾಕಂದರೆ ಬಾಡ ಮಸಾಲೆ ಏನು ಹೇಳಿದರೆ ಗುಣಾಕಾರ ಇದೆ ಬಾಗಾಕಾರ ಆದಮೇಲೆ ಗುಣಾಕಾರ ಹಾಗಾಗಿ ಇಪ್ಪತ್ತ್ಮೂರ ಇಲ್ಲೇ ಮಾಡಬೇಕು ಸೊ ನೋಡಿರಿ ಇಪ್ಪತ್ತ್ಮೂರು ಇಂಟು ಐದು ನೀವು ಮತ್ತೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗ್ಬಿಡ್ರಿ ಇಪ್ಪತ್ತೈದಲೇ ಎಷ್ಟಾಗುತ್ತಪ್ಪ ನೂರಾಗುತ್ತೆ ಮೂರೈಲೇ ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ನೂರಕ್ಕೆ ಹದಿನೈದು ಸೇರಿಸಿದ್ರೆ ನೂರ ಹದಿನೈದು ಆಯಿತು ಹಾಗಾದರೆ ಎಂಬತ್ತೈದು ಮೈನಸ್ ನೂರ ಹದಿನೈದು ಸೊ ಎಂಬತ್ತೈದರಲ್ಲಿ ನೀವು ಮೈನಸ್ ನೂರ ಹದಿನೈದು ಕಳೆದ್ರೆ ನಿಮ್ಗೆ ಎಷ್ಟು ಉಳಿಯತ್ತಪ್ಪ ಮೈನಸ್ ತರ್ಟಿ ಉಳಿಯುತ್ತೆ ಸೊ ನೋಡ್ರಿ ಎಷ್ಟು ಬಂತಂದರೆ ಮೈನಸ್ ತರ್ಟಿ ಬಂತು ಸೊ ಇದನ್ನು ನೆನ್ಪಿಟ್ಕೋರಿ ಏನು ಸೈನ್ ಇಲ್ಲಿ ಪ್ಲಸ್ ಮೈನಸ್ ಇದೆ ಹಾಗಾಗಿ ಮೈನಸ್ ಬರೆದಿದ್ದೀನಿ ನೆಕ್ಸ್ಟ್ ನೋಡಿರಿ ನೂರ ಹದಿನಾಲ್ಕನ್ನು ನೀವು ಹತ್ತೊಂಬತ್ತರಲ್ಲೇ ಡಿವೈಡ್ ಮಾಡಿದ್ರೆ ಎಷ್ಟು ಒಳೆಯುತ್ತಪ್ಪ ಹತ್ತೊಂಬತ್ತಾರಲೆ ನೂರ ಹದಿನಾಲ್ಕು ಸೊ ನೋಡಿರಿ ಒಂಬತ್ತರ ಬಗ್ಗೆ ಬರೀಬೇಕಾರೆ ನೀವು ನೀವು ಯೂನಿಟ್ ಡಿಸಿಟ್ನ ಯಾವಾಗಲೂ ನೆನ್ಪಿಟ್ಕೋರಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಳೆ ಹದಿನೆಂಟು ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ತು ನಾಲ್ಕಲೇ ಮೂವತ್ತಾರು ಒಂಬತ್ತೈದೇ ನಲ್ವತ್ತೈದು ಒಂಬತ್ತಾರಲೇ ಐವತ್ನಾಲ್ಕು ಸೊ ನಾಲ್ಕು ಯಾವಾಗಲೂ ಬರುತ್ತೆ ಒಂಬತ್ತನ್ನು ಇಂಟು ಆರು ಮಾಡಿದ ಹಾಗಾಗಿ ಹತ್ತೊಂಬತ್ತಾರಲೇ ಏನಾಗುತ್ತಪ್ಪ ನೂರ ಹದಿನಾಲ್ಕು ಆಗುತ್ತೆ ಸೊ ಯುನಿಟ್ ಪ್ಲೇಸ್ನ ನೀವು ಎಷ್ಟು ಜಾಸ್ತಿ ರಿಮೆಂಬರ್ ಮಾಡ್ತಿರಲ್ಲ ಅಷ್ಟು ಬೇಗ ನಿಮಗೆ ಕ್ಯಾಲ್ಕುಲೇಷನ್ ಬರುತ್ತೆ ಸೊ ಹತ್ತೊಂಬತ್ತು ಹತ್ತೊಂಬತ್ತಾರಲೇ ಎಷ್ಟಾಯ್ತಪ್ಪ ನೂರ ಹದಿನಾಲ್ಕು ಆಯಿತು ಸೊ ಇಲ್ಲೇನು ಬರುತ್ತೆಂದರೆ ಸಿಕ್ಸ್ ಬರುತ್ತೆ ಸೊ ನೋಡ್ರಿ ಸೈನ್ ನೆನ್ಪಿಟ್ಕೋರಿ ಫಸ್ಟು ತ್ರೀ ತರ್ಟಿ ಏಯ್ಟ್ ಡಿವೈಡೆಡ್ ಬೈ ಪ್ಲಸ್ ಇದೆ ಹಾಗಾಗಿ ಯಾವುದೇ ಸೈನ್ ಸಿಂಬಲ್ ಇಲ್ಲ ಮೈನಸ್ ಡಿವೈಡೆಡ್ ಬೈ ಟ್ವೆಂಟಿ ಸಿಕ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಏನು ಬರುತ್ತಪ್ಪ ಮೈನಸ್ ಬರುತ್ತೆ ಮೈನಸ್ ತರ್ಟಿ ನೆಕ್ಸ್ಟ್ ಇಲ್ಲಿ ಇಂಟು ಸಿಂಬಲ್ ಇದೆ ಇಂಟು ಇಡ್ತೀನಿ ಇಲ್ಲಿ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಇಡ್ತೀನಿ ಸೊ ನೋಡ್ರಿ ನೆಕ್ಸ್ಟ್ ಆವಿ ಬಾಗು ಸಮಯ ಸೊ ಮುನ್ನೂರ ಮೂವತ್ತೆಂಟಕ್ಕೆ ನಾವೇನು ಮಾಡ್ಬೇಕು ಫಸ್ಟು ಭಾಗಾಕಾರ ಮಾಡಬೇಕು ಯಾಕಂದರೆ ಆವಿ ಬಾಗು ಆವಿ ಬಾಗು ಸಮಯ ಫಸ್ಟ್ ಏನು ಬರುತ್ತೆ ಭಾಗಾಕಾರ ಬರುತ್ತೆ ಸೊ ಹಾಗಾದರೆ ಫಸ್ಟ್ ಏನು ಮಾಡೋಣ ತ್ರೀ ತರ್ಟಿ ಏಟ್ನ ಟ್ವೆಂಟಿ ಸಿಕ್ಸಿಂದ ಡಿವೈಡ್ ಮಾಡೋಣ ಸೊ ನೋಡ್ರಿ ಎರಡು ಹದಿಮೂರಲೆ ಎರಡು ಒಂದಲೇ ಸೊ ಹದಿಮೂರು ಉಳೀತು ಎರಡು ಆರಲೆ ಹನ್ನೆರಡು ಎರಡು ಒಂಬತ್ತಲೆ ಹದಿನೆಂಟು ಸೊ ಅದು ಆಗುತ್ತೆ ಹದಿಮೂರು ಒಂದಲೇ ಹದಿಮೂರು ಹದಿಮೂರಲೆ ಸೊ ಇಲ್ಲೇನು ಬಂದಪ್ಪ ಅಂದರೆ ಹದಿಮೂರು ಬಂತು ಮೈನಸ್ ಮೂವತ್ತು ಮೂವತ್ತು ಇಂಟು ಅರುವತ್ತು ಸೊ ನೆಕ್ಸ್ಟ್ ಏನಿದೆಪ್ಪ ಭಾಗಾಕಾರ ಆದಮೇಲೆ ಗುಣಾಕಾರ ಇದೆ ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಗುಣಾಕಾರ ಮಾಡಬೇಕಾಗತ್ತೆ ಮೂವತ್ತಾರಲೆ ಎಷ್ಟಾಗತ್ತಪ್ಪ ನೂರ ಎಂಬತ್ತು ಮೂರಾರಲೇ ಹದಿನೆಂಟು ಹಾಗಾಗಿ ಮೂವತ್ತಾರಲ್ಲಿ ಎಷ್ಟಾಗುತ್ತೆ ನೂರ ಎಂಬತ್ತಾಗುತ್ತೆ ಸೊ ನೋಡ್ರಿ ಹದಿಮೂರು ಮೈನಸ್ ನೂರ ಎಂಬತ್ತಾಯಿತು ಸೊ ನಾವು ನೂರ ಎಂಬತ್ತರಲ್ಲಿ ಹದಿಮೂರು ಕಳೆದ್ರೆ ನಿಮ್ಗೆ ಎಷ್ಟು ಉಳಿಯುತ್ತೆ ಮೈನಸ್ ಒಂದು ನೂರ ಅರುವತ್ತೇಳು ಉಳಿಯುತ್ತೆ ಸೊ ಹಾಗಾದರೆ ಉತ್ತರ ಏನಾಗುತ್ತೆ ಮೈನಸ್ ಒನ್ ಸಿಕ್ಸ್ಟಿ ಸೆವೆನ್ ಆಗುತ್ತೆ ಯಾವುದಾಗತ್ತಪ್ಪ ಆಪ್ಷನ್ ನಂಬರ್ ಸಿ ಮೂರಾಗುತ್ತೆ ಸೊ ನೋಡಿರಿ ಈ ಥರ ಕ್ವಶನ್ಸ್ ಇದ್ದಾಗ ನೀವು ಫಸ್ಟ್ ಬ್ರಾಕೆಟ್ಸ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ರಿ ಅಥವಾ ಇದನ್ನು ಟೈಮ್ ಆ್ಯಂಡ್ ಮಾರ್ಕ್ ಅಂತ ಹೇಳಿರಿ ಯಾಕಂದರೆ ನಿಮ್ಗೆ ಲಾಸ್ಟಲ್ಲಿ ಬರುತ್ತೆ ಆವಾಗ ನೀವು ಏನು ಮಾಡಿ ಅಂದರೆ ಬ್ರಾಕೆಟ್ನ ಫಸ್ಟು ಸಾಲ್ವ್ ಮಾಡ್ಕೋರಿ ಆಮೇಲೆ ನೀವು ಏನು ಮಾಡ್ಬೇಕಂದ್ರೆ ಸೈನ್ಸ್ನ ನೆನ್ಪಿಟ್ಕೋಬೇಕು ಸೊ ನೀವು ಏನಾದರೂ ಇಲ್ಲಿ ಪ್ಲಸ್ ಮಾಡಿಬಿಟ್ಟಿದ್ರೆ ನಿಮಗೆ ಆನ್ಸರ್ ಟು ಫಿಫ್ಟಿ ಏಯ್ಟ್ ಆದರೂ ಬರ್ಬೋದು ಒನ್ ನೈಂಟಿ ತ್ರೀ ಆದರೂ ಬರ್ಬೋದು ಸೊ ಒನ್ ನೈಂಟಿ ತ್ರೀನೂ ಬರ್ಬೋದು ಇದೇ ಪ್ಲಸ್ ಮಾಡ್ಕೊಂಬಿಟ್ಟಿದ್ರಂದ್ರಿ ನೀವು ಮೂವತ್ತಾರಲೇ ನೂರ ಎಂಬತ್ತು ನೂರ ಎಂಬತ್ತು ಪ್ಲಸ್ ಹದಿಮೂರು ಒನ್ ನೈಂಟಿ ತ್ರೀ ಬಂದುಬಿಡುತ್ತೆ ಸೊ ಹೀಗಾಗಿ ನೀವು ಉತ್ತರ ಇದೆ ಅಂತ ಕ್ಲಿಕ್ ಮಾಡ್ತಾರೆ ಬಟ್ ಆನ್ಸರ್ ಒನ್ ನೈಂಟಿ ತ್ರೀ ಅಲ್ಲ ಒನ್ ಸಿಕ್ಸ್ಟಿ ಸೆವೆನ್ ಇರುತ್ತೆ ಹಾಗಾಗಿ ಈ ಥರದ ಕ್ವಶನ್ಸ್ ಇದ್ದಾಗ ಲಾಸ್ಟಲ್ಲಿ ಇಡ್ರಿ ಆಮೇಲೆ ಏನು ಮಾಡಿರಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ ಸೊ ಫಸ್ಟ್ ಬ್ರ್ಯಾಕೆಟ್ನ ಸಾಲ್ವ್ ಮಾಡಿರಿ ಸೆಕೆಂಡ್ ಬ್ರಾಕೆಟ್ ಸಾಲ್ವ್ ಮಾಡಿರಿ ಆಮೇಲೆ ತರ್ಡ್ ಬ್ರಾಕೆಟ್ ಸಾಲ್ವ್ ಮಾಡಿರಿ ಆಮೇಲೆ ಒಂದೊಂದೇ ಸ್ಟೆಪ್ ಮಾಡ್ತಾ ಹೋದಾಗ ನಿಮಗೆ ಅಕ್ಯುರೇಟ್ ಆನ್ಸರ್ ಬರುತ್ತೆ ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಒನ್ ಸಿಕ್ಸ್ಟಿ ಸೆವೆನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಮುನ್ನೂರ ಇಪ್ಪತ್ನಾಲ್ಕರಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ ಗರಿಷ್ಠ ಐದು ಅಂಕೆಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ನೋಡಿರಿ ಮುನ್ನೂರ ನಾಲ್ಕರಿಂದ ಭಾಗಿಸಬಹುದಾದ ಗರಿಷ್ಠ ಮುನ್ನೂ ಐದು ಅಂಕೆಯ ಸಂಖ್ಯೆ ಅಂತ ಕೇಳಿದರೆ ಸೊ ನೋಡಿರಿ ಗರಿಷ್ಠ ಐದು ಅಂಕಿಯ ಸಂಖ್ಯೆ ಯಾವುದಿರುತ್ತಪ್ಪ ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದೇ ಗರಿಷ್ಠ ಐದು ಅಂಕೆಯ ಸಂಖ್ಯೆ ನೀವು ಇದಕ್ಕೆ ಒಂದು ಸೇರಿಸಿದ್ರೆ ಮತ್ತೆ ಏನಾಗುತ್ತೆ ಆರು ಅಂಕೆ ಆಗುತ್ತೆ ಹಾಗಾಗಿ ಇದರಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಎಷ್ಟು ಭಾಗ ಆಗುತ್ತೆ ಅಂತ ಕಂಡುಹಿಡಬೇಕು ಏನು ಶೇಷ ಉಳಿಯುತ್ತಲ್ಲ ಅದನ್ನು ಇದ್ರೊಳಗೆ ಮೈನಸ್ ಮಾಡಿಬಿಟ್ರೆ ನಾವು ಮುನ್ನೂರ ಇಪ್ಪತ್ತ್ನಾಲ್ಕಕ್ಕೆ ನಾವು ಹತ್ತೊಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಡಿವೈಡ್ ಮಾಡಿದಾಗ ಏನು ಶೇಷ ಉಳಿಯುತ್ತಲ್ಲ ಅದನ್ನು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಮೈನಸ್ ಮಾಡಿದ್ರಿ ಅದೇ ನಮಗೇನಾಗತ್ತಪ್ಪ ಅಂದರೆ ಹೈಯೆಸ್ಟ್ ಸಂಖ್ಯೆ ಆಗುತ್ತೆ ಹಾಗಾಗಿ ನಾವೇನು ಮಾಡೋಣ ಅಂದರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಡಿವೈಡ್ ಮಾಡೋಣ ಸೊ ನೋಡಿರಿ ತ್ರೀ ಟ್ವೆಂಟಿ ಫೋರ್ ಸೊ ಫಸ್ಟ್ ನೋಡಿರಿ ಮುನ್ನೂರ ತೊಂಬತ್ತೊಂಬತ್ತು ಬರುತ್ತೆ ಸೊ ನೋವು ಮು ಮುನ್ನೂರು ಮೂರಲೇ ಎಷ್ಟಾಗತ್ತಪ್ಪ ಒಂಬೈನೂರಾಗುತ್ತೆ ಇಪ್ಪತ್ನಾಲ್ಕು ಮೂರಲೆ ಎಪ್ಪತ್ತೆರಡು ಆಗುತ್ತೆ ಹಾಗಾದರೆ ಮುನ್ನೂರ ಎಪ್ಪತ್ನಾಲ್ಕು ಮುನ್ನೂರ ಇಪ್ಪತ್ನಾಲ್ಕು ಮೂರಲೆ ಎಷ್ಟಾಗುತ್ತೆ ಒಂಬೈನೂರ ಎಪ್ಪತ್ತೆರಡು ಆಗುತ್ತೆ ಸೊ ಏನು ಉಳಿಯುತ್ತಪ್ಪ ಇಲ್ಲಾಂದರೆ ಒಂಬತ್ತರೊಳಗೆ ಎರಡು ಕಳೆದ್ರೆ ಏಳು ಒಂಬತ್ತರೊಳಗೆ ಅಗೇನ್ ಒಂಬತ್ತರೊಳಗೆ ಏಳು ಕಳೆದ್ರೆ ಎರಡು ನೆಕ್ಸ್ಟ್ ಏನು ಉಳಿಯುತ್ತಪ್ಪ ಅಂದರೆ ಸೊ ಒಂಬತ್ತರೊಳಗೆ ಒಂಬತ್ತು ಕಳೆದ್ರೆ ಸೊನ್ನೆ ಸೊ ನೆಕ್ಸ್ಟ್ ಏನಂದರೆ ಒಂಬತ್ತು ಬಂತು ಸೊ ಮುನ್ನೂರ ಇಪ್ಪತ್ನಾಲ್ಕು ದೊಡ್ಡದಾಗುತ್ತೆ ಇದು ಡಿವೈಡ್ ಆಗೋಲ್ಲ ಹಾಗಾಗಿ ನಾನು ಇಲ್ಲೇನು ಮಾಡ್ತೀನಿ ಒಂದು ಸೊನ್ನೆ ಕೊಡ್ತೀನಿ ನೆಕ್ಸ್ಟ್ ಏನಾಗುತ್ತೆ ಇನ್ನೊಂದು ಒಂಬತ್ತು ಬರುತ್ತೆ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಾಗುತ್ತೆ ಸೊ ನೋಡಿರಿ ಮುನ್ನೂರ ಒಂಬತ್ತಲೇ ಎಷ್ಟಾಗುತ್ತೆ ಮೂರೊಂಬತ್ತಲೇ ಇಪ್ಪತ್ತೇಳು ಆಗುತ್ತೆ ಸೊ ಅದಕ್ಕೆ ನೀವು ಇಪ್ಪತ್ತ್ನಾಲ್ಕು ಒಂಬತ್ತಲೇ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ಮುನ್ನೂರ ಇಪ್ಪತ್ತ್ನಾಲ್ಕು ಇಂಟು ನೈನ್ ಮಾಡೋದಲ್ಲ ಏಯ್ಟ್ ಮಾಡೋದು ಯಾಕಂದರೆ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಎಂಟ್ಲೇ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಸೊ ನೋಡಿರಿ ನಾನೇನು ಮಾಡ್ತೀನಿ ಅಂದರೆ ತ್ರೀ ಟ್ವೆಂಟಿ ಫೋರ್ ಇಂಟು ಏಯ್ಟ್ ಮಾಡ್ತೀನಿ ಅದನ್ನು ಯಾವ ಥರ ಮಾಡ್ತೀನಿ ಅಂದರೆ ಡಿವೈಡ್ ಮಾಡ್ಕೋತೀನಿ ತ್ರೀ ಟು ತ್ರೀ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಪ್ಲಸ್ ಫೋರ್ ಅಂತ ಡಿವೈಡ್ ಮಾಡ್ತೀನಿ ಸೊ ನೋಡ್ರಿ ಎಂಟು ಮೂರಲೇ ಇಪ್ಪತ್ನಾಲ್ಕು ಸೊ ಇದೆಷ್ಟಾಯಿತು ಇಪ್ಪತ್ನಾಲ್ಕು ನೂರಾಯಿತು ಎಂಟೆರಡಲೇ ಹದಿನಾರು ನೂರ ಅರುವತ್ತಾಯಿತು ಎಂಟು ನಾಲ್ಕುಲೇ ಮೂವತ್ತೆರಡು ಸೊ ನೋಡ್ರಿ ಕೂಡಿಸ್ರಿ ಎರಡು ಒಂಬತ್ತು ಐದು ಎರಡು ಸೊ ಎಷ್ಟು ಬಂತಪ್ಪ ಆನ್ಸರ್ ಅಂದರೆ ಎರಡು ಸಾವಿರದ ಐನೂರ ತೊಂಬತ್ತೆರಡು ಬಂತು ಸೊ ಇದನ್ನು ಇದರೊಳಗೆ ಕಳಿಬೇಕು ಎಷ್ಟು ಎರಡು ಸಾವಿರದ ಐದುನೂರ ತೊಂಬತ್ತೆರಡು ಸೊ ಎಷ್ಟು ಬರುತ್ತೆ ಅಂದರೆ ಎಂಟು ಬರುತ್ತೆ ಸೊ ನೋಡಿರಿ ಒಂಬತ್ತರಲ್ಲಿ ಎರಡು ಕಳೆದ್ರೆ ಏಳು ನೆಕ್ಸ್ಟ್ ಒಂಬತ್ತರಲ್ಲಿ ಒಂಬತ್ತು ಕಳೆದ್ರೆ ಸೊನ್ನೆ ನೆಕ್ಸ್ಟ್ ಒಂಬತ್ತು ಏಳರೊಳಗೆ ಎರಡು ಕಳೆದ್ರೆ ಏಳರೊಳಗೆ ಐದು ಕಳೆದ್ರೆ ಎರಡು ಎರಡರೊಳಗೆ ಎರಡು ಕಳೆದ್ರೆ ಸೊನ್ನೆ ಸೊ ಇಲ್ಲಿ ಶೇಷ ಎಷ್ಟು ಉಳಿಯುತ್ತೆ ಅಂದರೆ ಎರಡು ನೂರ ಏಳು ಉಳಿಯುತ್ತೆ ಈ ಶೇಷನ ನಾವು ಇದರಲ್ಲಿ ಬಾಕ್ಸ್ ಕಳೆದು ಬಿಟ್ಟರೆ ಸಿಗುತ್ತೆ ಅಂದರೆ ಹೈಯೆಸ್ಟ್ ನಂಬರ್ ಸಿಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಂದರೆ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರೊಳಗೆ ಎಷ್ಟು ಕಳಿತೀನಪ್ಪ ಎರಡು ನೂರ ಏಳು ಕಳಿತೀನಿ ಸೊ ಎರಡು ನೂರ ಏಳ್ಕಳ್ರಿ ಒಂಬತ್ತರೊಳಗೆ ಏಳು ಹೋದರೆ ಎರಡು ಒಂಬತ್ತರೊಳಗೆ ಸೊನ್ನೆ ಹೋದರೆ ಒಂಬತ್ತು ಒಂಬತ್ತರೊಳಗೆ ಎರಡು ಹೇಳಿದ್ರೆ ಏಳು ನೆಕ್ಸ್ಟು ತೊಂಬತ್ತೊಂಬತ್ತು ಸೊ ಎಷ್ಟು ಆಯ್ತಪ್ಪ ಅಂದರೆ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೆರಡು ಆಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಈ ಥರದ್ದು ಕ್ವಶನ್ಸ್ ಕೊಟ್ಟಾಗ ನೀವೇನು ಮಾಡಬೇಕಂದ್ರೆ ಫಸ್ಟು ಐದು ಅಂಕೆ ಡಿಜಿಟ್ನ ತಗೋರಿ ಹೈಯಸ್ಟ್ ಡಿಜಿಟ್ನ ತಗೋರಿ ಅದನ್ನು ಮುನ್ನೂರ ಇಪ್ಪತ್ತ್ನಾಲ್ಕು ಅಥವಾ ವಾಟ್ ಎವರ್ ಇಟ್ ಮೇ ಬಿ ದ ನಂಬರ್ ಯಾವುದೇ ಸಂಖ್ಯೆ ಇರ್ಬೋದು ಅಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕಾದರೂ ಇರ್ಬೋದು ನಾಲ್ಕುನೂರಾದರೂ ಇರ್ಬೋದು ಐನೂರಾದರೂ ಇರ್ಬೋದು ಆ ಸಂಖ್ಯೆನ ತೊಗೊಂಡ್ಬಿಟ್ಟು ನೀವು ಫಸ್ಟ್ ಏನು ಮಾಡಿರಿ ಡಿವೈಡ್ ಮಾಡಿರಿ ಡಿವೈಡ್ ಮಾಡಿ ಅದರೊಳಗೆ ಏನು ನಿಮಗೆ ಶೇಷ ಉಳಿಯುತ್ತಲ್ಲ ಆ ಶೇಷನ ನೀವು ಮತ್ತೆ ಗರಿಷ್ಠ ಸಂಖ್ಯೆನ್ನ ಮೈನಸ್ ಮಾಡಿದಾಗ ನಿಮಗೆ ಭಾಗಿಸಬಹುದಾದಂಥ ಗರಿಷ್ಠ ಸಂಖ್ಯೆ ಸಿಗುತ್ತೆ ಈ ಕೇಸಲ್ಲಿ ಏನಾಗುತ್ತಪ್ಪ ನಾವು ಒಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಡಿವೈಡ್ ಮಾಡಿದ ನಮಗೆ ಶೇಷ ಎಷ್ಟು ಉಳಿಯುತ್ತೆ ಅಂದರೆ ಎರಡು ನೂರ ಏಳು ಉಳಿಯುತ್ತೆ ಅದನ್ನು ನಾವೇನಾದರೂ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಕಳೆದಾಗ ನಮಗೆ ಎಷ್ಟು ಉಳಿಯುತ್ತೆ ಅಂದರೆ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೆರಡು ರೂಪಾಯಿ ಉಳಿಯುತ್ತೆ ತೊಂಬತ್ತೆರಡು ರೂಪ ತೊಂಬತ್ತೆರಡು ಉಳಿಯುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಒಂದು ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೆರಡು ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಂದು ವೇಳೆ ಪರ್ಲ್ ಅನ್ನು ಕ್ಯೂ ಎಫ್ ಬಿ ಎಸ್ ಎಮ್ ಎಂದು ಬರೆಯಲಾಗಿದ್ದರೆ ಸೂಟನ್ನು ಹೇಗೆ ಬರೆಯಲಾಗುತ್ತದೆ ಸೊ ನೋಡಿರಿ ಒಂದು ವೇಳೆ ಪರ್ಲನ್ನು ಯಾವ ಥರ ಬರೀತಾರಪ್ಪ ಅಂದರೆ ಕ್ಯೂ ಎಫ್ ಬಿ ಎಸ್ ಎಮ್ ಅಂತ ಬರೆದ್ರೆ ನೆಕ್ಸ್ಟ್ ಏನು ಕೇಳಿದರೆ ಸೂಟ್ನ ಯಾವ ಥರ ಬರೀತಾರೆ ಅಂತ ಕೇಳಿದರೆ ಎಸ್ ಐ ಟಿ ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ ಪಿ ಆದಮೇಲೆ ಕ್ಯೂ ಇ ಆದಮೇಲೆ ಎಫ್ ಎ ಆದಮೇಲೆ ಬಿ ಆರ್ ಆದಮೇಲೆ ಎಸ್ ಎಲ್ ಆದಮೇಲೆ ಎಮ್ ಹಾಗಾಗಿ ಏನು ಮಾಡಿದರೆ ಜಸ್ಟ್ ಒನ್ನ ಇನ್ಕ್ರೀಸ್ ಮಾಡಿದ್ದಾರೆ ಪಿ ಕ್ಯೂ ಇ ಎಫ್ ಈ ಥರ ಸೊ ಹಾಗಾದರೆ ಮಾಡಬೇಕು ಇಲ್ಲಿ ನೆಕ್ಸ್ಟು ಒಂದೊಂದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಸೊ ಎಸ್ ಆದಮೇಲೆ ಏನು ಬರುತ್ತಪ್ಪ ಟಿ ಬರುತ್ತೆ ಯು ಆದಮೇಲೆ ವಿ ಆಮೇಲೆ ಐ ಆದಮೇಲೆ ಜೆ ಬರುತ್ತೆ ಅದೇ ಥರನ ಟಿ ಆದಮೇಲೆ ಯು ಬರುತ್ತೆ ಸೊ ಹಾಗಾದರೆ ನಮ್ಮದು ಉತ್ತರ ಏನಾಗಬೇಕಂದ್ರೆ ಟಿ ವಿ ಜೆ ಯು ಆಗಬೇಕು ಸೊ ಆ ಆಪ್ಷನ್ ಯಾವುದಿದೆ ಅಂದರೆ ಆಪ್ಷನ್ ನಂಬರ್ ತ್ರೀ ಟಿ ವಿ ಜೆ ಯು ಇದೆ ಸೊ ಈ ಥರ ಕ್ವಶನ್ ಇದ್ದಾಗ ನೀವು ಜಸ್ಟ್ ನೋಡಿಬಿಡ್ರಿ ನಿಮಗೆ ಅಬ್ಸರ್ವ್ ಮಾಡಿದಾಗೆ ಗೊತ್ತಾಗುತ್ತೆ ಜಸ್ಟ್ ಒಂದನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅದ್ರ ಪ್ರಕಾರ ನೀವೇನು ಮಾಡಿರಿ ಅಂದರೆ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ರಿ ಸೊ ನೋಡಿರಿ ಆಪ್ಷನಲ್ಲೂ ಕೂಡ ಏನಂದರೆ ನೀವು ಆಪ್ಷನ್ ವೆರಿಫಿಕೇಷನ್ ಮಾಡ್ಬೇಕ್ರೆ ಮೂರು ಆಪ್ಷನಲ್ಲಿ ನೋಡಿರಿ ಫಸ್ಟು ಮೂರು ಆಪ್ಷನಲ್ಲಿ ಏನಿದೆ ಅಂದರೆ ಟಿ ವಿ ಬಂದುಬಿಟ್ಟಿದೆ ಟಿ ವಿ ಓಕೆ ನೆಕ್ಸ್ಟು ನೆಕ್ಸ್ಟ್ ಏನು ಬರಬೇಕು ಜೆ ಬರಬೇಕು ಟಿ ವಿ ಜೆ ಬಂದಿದೆ ಲಾಸ್ಟ್ ಲೆಟ್ರ್ ಏನು ಬರಬೇಕು ಯು ಬರಬೇಕು ಬಟ್ ಇಲ್ಲಿ ವಿ ಟಿ ಇ ಅಂತ ಇದೆ ಸೊ ಯು ಇರೋವಂಥ ಆಪ್ಷನ್ ಯಾವುದು ಆಪ್ಷನ್ ನಂಬರ್ ಮೂರು ಮಾತ್ರ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಆಗುತ್ತೆ ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು